ನಮಸ್ಕಾರ ಇದು ಸ್ವರ್ಣ ನ್ಯೂಸ್ ನಾನು ನಿಗಾರ್ ಸುಲ್ತಾನಾ ಮೊದಲಿಗೆ ಹೆಡ್ಲೈನ್ಸ್ ಕೇಂದ್ರ ಸರ್ಕಾರದ ಜನವಿರೋಧಿ ನೀತಿಗೆ ಖಂಡನೆ ಮಂಡ್ಯದಲ್ಲಿ ಮುಷ್ಕರಕ್ಕೆ ನೀರಸ ಪ್ರತಿಕ್ರಿಯೆ ಮಳವಳ್ಳಿ ಕೆಆರ್ ಪೇಟೆಯಲ್ಲಿ ಉತ್ತಮ ಸ್ಪಂದನೆ ಮಂಡ್ಯಕ್ಕೆ ರಾಷ್ಟ್ರೀಯ ಸಫಾಯಿ ಕರ್ಮಚಾರಿ ಆಯೋಗದ ಸದಸ್ಯರ ಭೇಟಿ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಚರ್ಚೆ ಮೂಲಭೂತ ಸೌಕರ್ಯ ಕಲ್ಪಿಸುವ ಭರವಸೆ ದಂಡಿಗನಹಳ್ಳಿಯಲ್ಲಿ ಚಿರತೆ ದಾಳಿಗೆ ಮೇಕೆಗಳ ಮಾರಣ ಹೋಮ ಕಂಗಾಲಾದ ರೈತ ಚಿರತೆ ನಿಯಂತ್ರಣಕ್ಕೆ ಗ್ರಾಮಸ್ಥರ ಒತ್ತಾಯ ಹೊಸ ಪಿಂಚಣಿ ಯೋಜನೆ ರದ್ದುಗೊಳಿಸಲು ಆಗ್ರಹ ಹಳೆ ಪಿಂಚಣಿ ಯೋಜನೆ ಜಾರಿಗೆ ಒತ್ತಾಯ ಮಂಡ್ಯದ ಅಂಚೆ ಕಚೇರಿ ಎದುರು ಮುಷ್ಕರ ಗವಿರಂಗನಾಥ ಸ್ವಾಮಿ ಜಾತ್ರೆಗೆ ಮೂಲಭೂತ ಸೌಕರ್ಯದ ಕೊರತೆ ಮುಜರಾಯಿ ಇಲಾಖೆ ವಿರುದ್ಧ ಭಕ್ತರ ಆಕ್ರೋಶ ಸ್ವರ್ಣ ಟಿವಿ ವಿಶೇಷ ವರದಿ ಕೇಂದ್ರ ಸರ್ಕಾರದ ಜನವಿರೋಧಿ ನೀತಿಯನ್ನು ಖಂಡಿಸಿ ವಿವಿಧ ಸಂಘಟನೆಗಳು ಕರೆ ನೀಡಿದಂತಹ ರಾಷ್ಟ್ರವ್ಯಾಪಿ ಮುಷ್ಕರವನ್ನು ಇವತ್ತು ಮಂಡ್ಯದಲ್ಲಿ ನೋಡಬಹುದು ಆದರೆ ಮಿಶ್ರ ಪ್ರತಿಕ್ರಿಯೆ ಕೂಡ ವ್ಯಕ್ತವಾಗಿದೆ ಜನಸಂಚಾರ ಕೂಡ ಹಾಗೆ ಮಾಮೂಲಿಯಾಗಿ ಇತ್ತು ಶಾಲಾ ಕಾಲೇಜುಗಳು ಕೂಡ ಮಾಮೂಲಿಯಾಗಿ ತನ್ನ ಕಾರ್ಯವನ್ನು ನಿರ್ವಹಿಸಿತು ಹಾಗಾಗಿ ಇವತ್ತಿನ ದಿನ ನಾವು ಹೇಳೋದಾದರೆ ಮುಷ್ಕರಕ್ಕೆ ಅಷ್ಟು ಬೆಂಬಲ ಮಂಡ್ಯದಲ್ಲಿ ಸಿಗಲಿಲ್ಲ ಅಂತ ಹೇಳಬಹುದು ಮುಷ್ಕರ ಹೇಗೆ ನಡೆಯಿತು ಮತ್ತೆ ಜನರ ಪ್ರತಿಕ್ರಿಯೆ ಹೇಗಿತ್ತು ಸಾಮಾನ್ಯ ಜನರ ಜನಜೀವನ ಇವತ್ತು ಸಾಮಾನ್ಯವಾಗಿ ನಡೆಕೊಂಡು ಹೋಯ್ತಾ ಅದಕ್ಕೆ ಸಂಬಂಧಿಸಿದಂತ ಒಂದು ವರದಿ ಇಲ್ಲಿದೆ ಕೇಂದ್ರ ಕಾರ್ಮಿಕ ಸಂಘಟನೆಗಳ ಕರೆಯ ಮೇರೆಗೆ ಮಂಡ್ಯದಲ್ಲಿ ಮುಷ್ಕರಕ್ಕೆ ನಿರೀಕ್ಷಿತ ಪ್ರಮಾಣದಲ್ಲಿ ಬೆಂಬಲ ವ್ಯಕ್ತವಾಗಲಿಲ್ಲ ಶಾಲಾ ಕಾಲೇಜುಗಳು ಎಂದಿನಂತೆಯೇ ತೆರೆದಿದ್ದವು ಎಲ್ಲ ಬ್ಯಾಂಕುಗಳು ಸಹ ಮಾಮೂಲಿಯಾಗಿ ಕರ್ತವ್ಯ ನಿರ್ವಹಿಸಿದವು ಹಾಗಾಗಿ ಯಾವುದೇ ಗ್ರಾಹಕರಿಗೆ ಮುಷ್ಕರದ ಬಿಸಿ ತಟ್ಟಲಿಲ್ಲ ಮುಂಜಾನೆಯಿಂದಲೇ ಕೆಎಸ್ಆರ್ಟಿಸಿ ಖಾಸಗಿ ಆಟೋ ಹಾಗೂ ಲಾರಿ ಮಾಲೀಕರು ಮುಷ್ಕರದ ಕಡೆ ಗಮನ ನೀಡದೆ ನಿತ್ಯ ಸಂಚಾರದಲ್ಲಿ ಕರ್ತವ್ಯ ನಿರ್ವಹಿಸಿದರು ಹಾಗಾಗಿ ಜನಸಾಮಾನ್ಯರಿಗೆ ಯಾವುದೇ ತೊಂದರೆಯಾಗಲಿಲ್ಲ ಬಂದಿಗೆ ಮುಷ್ಕರ ಮಾಡೋದಕ್ಕೆ ಕರೆ ನೀಡಿದ್ದಾರೆ ನಮ್ಮ ಜಿಲ್ಲೆಯಲ್ಲಿ ನಾವು ಲಾರಿ ಮಾಲೀಕರಾಗಬಹುದು ಅಥವಾ ಟೆಂಪೋ ಮಾಲೀಕರಾಗಬಹುದು ನಮಗೆ ಯಾವುದೇ ಮಾಹಿತಿ ಇಲ್ಲದೇ ಇರೋದ್ರಿಂದ ನಾವು ಬಂದಿಗೆ ಬೆಂಬಲ ಕೊಟ್ಟಿಲ್ಲ ಮತ್ತೆ ನಾವು ಬಂದ್ ಮಾಡೋದಕ್ಕೂ ಕೂಡ ಒಪ್ಪಿಲ್ಲ ನಾವು ದಿನನಿತ್ಯ ನಮ್ಮ ಚಟುವಟಿಕೆಗಳು ಹೆಂಗ್ ನಡೆಯತಾ ಇದೆ ಹಾಗೆ ನಡೆಯತಾ ಇದೆ ಈ ಬಂದಿಗೆ ನಮ್ಮ ಬೆಂಬಲ ಇಲ್ಲ ವಿವಿ ರಸ್ತೆ ಆರ್ಪಿ ರಸ್ತೆ ಮಹಾವೀರ ಸರ್ಕಲ್ ಕೆಆರ್ ರಸ್ತೆ ಪೇಟೆ ಬೀದಿ ಹೊಳಲು ವೃತ್ತ ಮೈಸೂರು ವೃತ್ತದಲ್ಲಿ ವ್ಯಾಪಾರ ವಹಿವಾಟು ಮಾಮೂಲಿಯಾಗಿಯೇ ಇತ್ತು ಚಲನಚಿತ್ರ ಮಂದಿರಗಳಲ್ಲಿ ಪ್ರದರ್ಶನಕ್ಕೆ ಯಾವುದೇ ಅಡ್ಡಿಯಾಗಲಿಲ್ಲ ರಾಷ್ಟ್ರೀಯ ಸಫಾಯಿ ಕರ್ಮಚಾರಿ ಆಯೋಗದ ಸದಸ್ಯರಾದ ಜಗದೀಶ್ ಹಿರೇಮಣಿಯವರು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಜಿಲ್ಲಾ ಮಟ್ಟದ ಅಧಿಕಾರಿಗಳೊಂದಿಗೆ ಮಂಡ್ಯ ಜಿಲ್ಲೆಯಲ್ಲಿ ಸಫಾಯಿ ಕರ್ಮಚಾರಿಗಳ ಸ್ಥಿತಿಗತಿಗಳನ್ನು ಕುರಿತು ಪರಿಶೀಲನಾ ಸಭೆಯನ್ನು ನಡೆಸಿದ್ದಾರೆ ಸಭೆ ಹೇಗೆ ನಡೆಯಿತು ಅಲ್ಲೇನ್ ಚರ್ಚೆ ನಡೆಯಿತು ಅದಕ್ಕೆ ಸಂಬಂಧಿಸಿದಂತ ಒಂದು ವರದಿ ಇಲ್ಲಿದೆ ಜಿಲ್ಲಾಧಿಕಾರಿಗಳು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಜಿಲ್ಲಾ ಪಂಚಾಯತ್ ನಗರಸಭೆ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಜಗದೀಶ್ ಅವರು ಕರ್ಮಚಾರಿಗಳ ಮತ್ತು ಅವರ ಅವಲಂಬಿತರ ಸಾಮಾಜಿಕ ಆರ್ಥಿಕ ಸ್ಥಿತಿಗತಿ ಸೇವಾ ಸುರಕ್ಷತೆ ಭವಿಷ್ಯ ನಿಧಿ ಹಾಗೂ ಶೈಕ್ಷಣಿಕ ಪರಿಸ್ಥಿತಿಗಳ ಬಗ್ಗೆ ಸುದೀರ್ಘ ಚರ್ಚೆ ನಡೆಸಿದರು ಜವಾಬ್ದಾರಿ ಮಂಡ್ಯ ನಗರಸಭೆಯಲ್ಲಿ ಎಷ್ಟು ಜನ ಇದ್ದಾರೆ ಸರ್ ಮಂಡ್ಯ ನಗರಸಭೆಯಲ್ಲಿ 115 ಜನ ಇದ್ದಾರೆ ಅವರು ಇಲ್ಲಿ ಇನ್ನೂ 204 ಸರ್ 78 ಕಾಯಂ ಇದ್ದಾರೆ ಸರ್ ಇನ್ನು 100 ಸ್ಪೆಷಲ್ ರೆಕ್ರೂಟ್ಮೆಂಟಲ್ಲಿ 11 ಜನ ಆದರು ಸರ್ ಇನ್ನು 115 ಒನ್ ಇಯರ್ ಪೇಮೆಂಟ್ ಇದೆ ಸಂಬಂಧಿಕರು ಸಭೆಯಲ್ಲಿ ಜಿಲ್ಲಾಧಿಕಾರಿಗಳಾದ ವೆಂಕಟೇಶ್ ಅಪರ ಜಿಲ್ಲಾಧಿಕಾರಿಗಳಾದ ಶೋಭಾರಾಣಿ ಎಂವಿ ಶ್ರೀನಿವಾಸ್ ವೆಂಕಟಗಿರಿಯಯ್ಯ
ಕರ್ಮಚಾರಿ ಸಂಘಟನೆಯ ಮುಖಂಡರು ಪಾಲ್ಗೊಂಡಿದ್ದರು. ರಾಜ್ಯ ಸಫಾಯಿ ಕರ್ಮಚಾರಿ ಆಯೋಗದ ಸದಸ್ಯರಾದ ಜಗದೀಶ್ ಹಿರೇಮಣಿಯವರು ಮಂಡ್ಯ ನಗರಸಭೆಯಲ್ಲಿ ಪೌರ ಕಾರ್ಮಿಕರ ಜೊತೆ ಚರ್ಚೆ ನಡೆಸಿ ಅವರ ಅಹವಾಲುಗಳನ್ನು ಸ್ವೀಕರಿಸಿದರು. ನಗರಸಭೆಗೆ ಆಗಮಿಸಿದ ಜಗದೀಶ್ ಹಿರೇಮಣಿರವರನ್ನು ನಗರಸಭೆ ಆಯುಕ್ತರಾದ ಲೋಕೇಶ್ ರವರು ಹೂಗುಚ್ಛ ನೀಡಿ ಬರಮಾಡಿಕೊಂಡರು. ನಂತರ ಮಾತನಾಡಿದ ಜಗದೀಶ್ ರವರು, ಮಂಡ್ಯ ಜಿಲ್ಲೆಯಲ್ಲಿ ಸಫಾಯಿ ಕರ್ಮಚಾರಿಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿಕೊಡುವ ಬಗ್ಗೆ ಜಿಲ್ಲಾಧಿಕಾರಿಗಳೊಂದಿಗೆ ಚರ್ಚೆ ನಡೆಸಿದ್ದು, ಒಟ್ಟಾರೆ ಸಮಸ್ಯೆಗಳನ್ನು ಸರ್ಕಾರದ ಗಮನಕ್ಕೆ ತಂದು ಪರಿಹರಿಸಲಾಗುವುದು ಎಂದರು. ಅಲ್ಲೆಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂತೆ ಜಿಲ್ಲಾಧಿಕಾರಿಗಳೊಂದಿಗೆ ನಾನು ಸಂವಾದ ಮಾಡಲಿದ್ದೇನೆ. ಈಗ 2 ವರ್ಷದ ಹಿಂದೆ ನಾನು ಇಲ್ಲಿ ಬಂದಿದ್ದೆ. ನೆನಪಿದೆಯಾ ಇಲ್ಲಿರೋರಿಗೆ? 2 ವರ್ಷದ ಹಿಂದೆ ಬಂದಿದ್ದೆ, ನಾನು ಇಲ್ಲೇನೆ ಬಂದಿದ್ದೆ. ಆವಾಗ ಬಂದಾಗ ಹಲವಾರು ವಿಷಯಗಳನ್ನು ನಾವು ಇಲ್ಲಿ ಚರ್ಚೆ ಮಾಡಿದ್ವಿ. ಅದರಲ್ಲಿ ಕೆಲವೊಂದಿಷ್ಟು ಸಮಸ್ಯೆಗಳು ಸಾಲ್ವ್ ಆಗಿದ್ದಾವೆ, ಇನ್ನು ಕೆಲವೊಂದಿಷ್ಟು ಹಂಗೆ ಉಳ್ಕೊಂಡಿದ್ದಾವೆ. ಎಲ್ಲ ಸಮಸ್ಯೆಗಳಿಗೂ ಪರಿಹಾರವನ್ನು ಹುಡುಕುವಂಥದ್ದನ್ನ ನಾನು ರಾಷ್ಟ್ರೀಯ ಸಫಾಯಿ ಕರ್ಮಚಾರಿ ಆಯೋಗದ ಸದಸ್ಯನಾಗಿ ಭಾರತ ಸರ್ಕಾರದಿಂದ ರಾಜ್ಯ ಸರ್ಕಾರಗಳಿಗೆ ಜಿಲ್ಲಾಡಳಿತಕ್ಕೆ ಯಾವ್ಯಾವ ನಿರ್ದೇಶನಗಳನ್ನು ನೀಡಬೇಕು ಅದನ್ನೆಲ್ಲವುದನ್ನ ನಾನು ಕಳೆದ 3 ವರ್ಷಗಳಿಂದ ನಾನು ಮಾಡ್ತಾ ಇದ್ದೇನೆ. ಇದೇ ಸಂದರ್ಭದಲ್ಲಿ ನಗರಸಭೆಯ ಪೌರ ಕಾರ್ಮಿಕರು ತಮ್ಮ ಸಮಸ್ಯೆಗಳನ್ನು ಜಗದೀಶ್ ಹಿರೇಮಣಿರವರ ಬಳಿ ನಿವೇದಿಸಿಕೊಂಡರು. ಸಾರ್ವಜನಿಕರು ಕೆಲಸ ಮಾಡಿ ಪೌಡರು ಅವ್ರು ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ಬೇಕು ಅಂದ್ಬಿಟ್ಟು ಒಬ್ಬ ಡಾಕ್ಟರ್ಗೆ ಮಾಡೋ ಕೆಲಸನ ಇವತ್ತು ನಾವು ಪೌರರಾಗಿ ಪೌರ ಕಾರ್ಮಿಕರ ಕೆಲಸ ಮಾಡ್ತಾ ಇದ್ದೀವಿ. ಆದ್ರೆ ಆ ಮಕ್ಕಳನ್ನ ಓದಿಸಿ ಅಂತ ಮಾತ್ರ ಹೇಳ್ತೀವಿ. ನೀವು ಆ ಓದಿಸಿ ಬೆಳೆಸಿ ಅವ್ರನ್ನ BA BCOM ಆಗಿರೋ ಮಕ್ಕಳಿಗೆ ಹೊಸ ಪಿಂಚಣಿ ಯೋಜನೆಯನ್ನ ರದ್ದುಗೊಳಿಸಿ ಹಳೆ ಪಿಂಚಣಿ ಯೋಜನೆಯನ್ನ ಜಾರಿಗೊಳಿಸಬೇಕೆಂದು ಆಗ್ರಹಿಸಿ ಅಖಿಲ ಭಾರತ ಅಂಚೆ ನೌಕರರ ಸಂಘ, ರಾಷ್ಟ್ರೀಯ ಅಂಚೆ ನೌಕರರ ಸಂಘ ಸೇರಿದಂತೆ ವಿವಿಧ ಸಂಘಟನೆಗಳು ಮಂಡ್ಯದ ಅಂಚೆ ಕಚೇರಿಯ ಎದುರು ಮುಷ್ಕರವನ್ನ ನಡೆಸಿದ್ರು. ಮುಷ್ಕರ ಹೇಗ್ ನಡೀತು ನೋಡ್ಕೊಂಡ್ ಬನ್ನಿ. GDS ನೌಕರರಿಗೆ ಕೇಂದ್ರ ಸರ್ಕಾರದ ಎಲ್ಲ ಸವಲತ್ತುಗಳನ್ನು ಜಾರಿಗೊಳಿಸಬೇಕು, ಕಮಲೇಶ್ ಚಂದ್ರ ವರದಿಯ ಶಿಫಾರಸುಗಳನ್ನು ಅನುಷ್ಠಾನಗೊಳಿಸಬೇಕು, ಕನಿಷ್ಠ ವೇತನಕ್ಕೆ ಸಂಬಂಧಿಸಿದಂತೆ 7ನೇ ವೇತನ ಆಯೋಗದಲ್ಲಿ ನೀಡಿದಂಥ ಆಶ್ವಾಸನೆಗಳನ್ನು ಜಾರಿಗೊಳಿಸಬೇಕು, ವಾರದಲ್ಲಿ 5 ದಿನಗಳನ್ನು ಕರ್ತವ್ಯದ ದಿನಗಳಾಗಿ ಪರಿಗಣಿಸಬೇಕು, ಯಾವುದೇ ಕಾರಣಕ್ಕೂ ಅಂಚೆ ಇಲಾಖೆಯನ್ನು ಖಾಸಗೀಕರಣಗೊಳಿಸಬಾರದು, ಅಂಚೆ ಇಲಾಖೆಯಲ್ಲಿ ಖಾಲಿ ಇರುವ ಎಲ್ಲ ಹುದ್ದೆಗಳನ್ನು ಭರ್ತಿ ಮಾಡಲು ಕ್ರಮ ಕೈಗೊಳ್ಳಬೇಕು, CSI CBS RACT SIFI ತಂತ್ರಜ್ಞಾನಗಳಲ್ಲಿ ಇರುವ ನ್ಯೂನತೆಗಳನ್ನು ಸರಿಪಡಿಸುವುದು ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಆಗ್ರಹಿಸಿ ಅಂಚೆ ಕಚೇರಿ ಎದುರು ಪ್ರತಿಭಟನೆ ನಡೆಸಿದವು. ಗ್ರಾಮೀಣ ಅಂಚೆ ನೌಕರರು ಅಂತಕ್ಕಂಥ ಒಂದು ವಿಭಾಗ ಇದೆ. ಆ ನೌಕರರೇ ನಮ್ಮ ಇಲಾಖೆಯ ಒಂದು ಆಧಾರ ಸ್ತಂಭ. ಆ ಇಲಾಖೆ ನೌಕರರ ಒಂದು ಸೇವಾ ಭದ್ರತೆಗೋಸ್ಕರ ಒಂದು ಕಮಲೇಶ್ ಚಂದ್ರ ಅವರ ಒಂದು ವರದಿಯನ್ನು ಮಾಡಿತು. ಆ ವರದಿಯನ್ನು ಸಂಪೂರ್ಣವಾಗಿ ಸರ್ಕಾರ ಜಾರಿ ಮಾಡಿಲ್ಲ. ಸೊ ಅದರಿಂದ ನಮ್ಮ ಗ್ರಾಮೀಣ ಅಂಚೆ ನೌಕರರಿಗೆ ತುಂಬ ಅನ್ಯಾಯ ಆಗಿದೆ. ಆ ಅನ್ಯಾಯವನ್ನು ಪ್ರತಿಭಟನೆಗೋಸ್ಕರ ನಾವು ಈ ದಿನದ ಒಂದಿನ ಒಂದು ರಾಷ್ಟ್ರವ್ಯಾಪ್ತಿ ಮುಷ್ಕರವನ್ನು ಮಾಡ್ತಾ ಇದ್ದೀವಿ. ಅದೇ ರೀತಿ ಕನಿಷ್ಠ ವೇತನ 18,000 to 24,000 ರೂಪಾಯಿ ಫಿಕ್ಸ್ ಮಾಡಬೇಕು ಅಂತ ನಮ್ಮ ಒಂದು ಬೇಡಿಕೆ ಇದೆ. ಆ ಬೇಡಿಕೆಯನ್ನು ಕೂಡ ಸರ್ಕಾರ ಈಡೇರಿಸಿಲ್ಲ. ಸೊ ಎಲ್ಲ ನೌಕರರಿಗೂ ಒಂದು ಪಿಟ್ಮೆಂಟ್ ಕೊಡಬೇಕು. ಯಾಕಂದರೆ ಒಬ್ಬ GDS ನೌಕರ ಇವತ್ತು ಅಪಾಯಿಂಟ್ಮೆಂಟ್ ಆದವನಿಗೂ ಒಂದೇ ಸ್ಕೇಲು, 20-30 ವರ್ಷ ದುಡಿದಿರ್ತಕ್ಕಂಥವ್ರಿಗೂ ಒಂದೇ ಸ್ಕೇಲು ಅಂತಕ್ಕಂಥ ಒಂದು ವೇತನ ತಾರತಮ್ಯ ಇದೆ. ಆ ವೇತನ ತಾರತಮ್ಯವನ್ನು ಹೋಗ್ಲಾಡಿಸ್ಬೇಕಾಗಿ ನಾವು ಇವತ್ತು ಸ್ಟ್ರೈಕನ್ನು ಮಾಡ್ತಾ ಇದ್ದೀವಿ. ಪ್ರತಿಭಟನೆಯಲ್ಲಿ ಶಿವಣ್ಣ, ಶ್ರೀಕಾಂತ್, ಕೃಷ್ಣೇಗೌಡ, ಶ್ರೀನಿವಾಸ್, ನಾಗರಾಜು, ಹರೀಶ್ ಸೇರಿದಂತೆ ಇನ್ನಿತರರು ಪಾಲ್ಗೊಂಡಿದ್ದರು. ಇತ್ತೀಚೆಗೆ ಚಿರತೆಗಳ ದಾಳಿ, ಆನೆಗಳ ಹಾವಳಿ ಕೂಡ ತುಂಬಾ ಹೆಚ್ಚಾಗಿರೋದನ್ನ ನೀವು ನೋಡ್ತಾನೆ ಇದ್ದೀರಾ. ನಾಗಮಂಗಲ ತಾಲೂಕಿನ ದಂಡಿಗನಹಳ್ಳಿ ಗ್ರಾಮದಲ್ಲಿ ಚಿರತೆ ದಾಳಿಗೆ 7 ಮೇಕೆಗಳು ಬಲಿಯಾಗಿರುವಂತಹ ಘಟನೆ ಹಿನ್ನೆಲೆಯಲ್ಲಿ ಮೇಕೆಗಳನ್ನ ಸಾಕಿದಂತಹ ರೈತ ಕಂಗಾಲಾಗಿದ್ದಾನೆ. ಕುಟುಂಬಕ್ಕೆ ಆಧಾರವಾಗಿದ್ದಂತಹ ಮೇಕೆಗಳನ್ನ ಕಳೆದುಕೊಂಡಿರುವಂತಹ ರೈತ ಬೀದಿಗೆ ಬಂದಿರುವಂತಹ ಪರಿಸ್ಥಿತಿ ಬಂದಿದೆ. ಚಿರತೆಗಳನ್ನ ನಿಯಂತ್ರಿಸಬೇಕು ಅಂತ ಹೇಳಿ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಅದರ ಸಂಬಂಧಿಸಿದಂತೆ ಒಂದು ರಿಪೋರ್ಟ್ ಇಲ್ಲಿದೆ. ಗ್ರಾಮದ ಚಿಕ್ಕಣ್ಣ ಎಂಬ ರೈತನಿಗೆ ಸೇರಿದ 40,000 ಬೆಲೆ ಬಾಳುವ 7 ಮೇಕೆಗಳನ್ನು ಚಿರತೆಯು ದಾಳಿ ನಡೆಸಿ ತಿಂದು ಹಾಕಿದೆ. ಇದರಿಂದ ರೈತ ತೀವ್ರ ರೀತಿಯಲ್ಲಿ ನೊಂದಿದ್ದಾನೆ. ಸಾಕುಪ್ರಾಣಿಗಳನ್ನು ಬಲಿ ತೆಗೆದುಕೊಳ್ಳುತ್ತಿರುವ ಚಿರತೆಯನ್ನು ಕೂಡಲೇ ಸೆರೆ ಹಿಡಿಯುವುದರ ಜೊತೆಗೆ ಮೇಕೆಗಳನ್ನು ಕಳೆದುಕೊಂಡಿರುವ ರೈತನಿಗೆ ಪರಿಹಾರ ನೀಡುವಂತೆ ಅರಣ್ಯ ಇಲಾಖೆಯ ಅಧಿಕಾರಿಗಳನ್ನು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಕಳೆದ 6 ವರ್ಷಗಳಿಂದ ಪ್ರಧಾನಿ ಮೋದಿ ನೇತೃತ್ವದ BJP ಸರ್ಕಾರ ರೈತ ವಿರೋಧಿ ನೀತಿಗಳನ್ನು ಅನುಸರಿಸುತ್ತಿದೆ ಅಂತ
ಸಿಐಟಿಯುನ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದಂತಹ ಸಿ ಕುಮಾರಿ ಅವರು ಆಪಾದಿಸಿದ್ದಾರೆ. ಮಂಡ್ಯದ ಸಿಲ್ವರ್ ಜುಬಿಲಿ ಪಾರ್ಕ್ನಲ್ಲಿ ನಡೆದ ಪ್ರತಿಭಟನಾ ಸಭೆಯಲ್ಲಿ ಮಾತನಾಡಿದ ಕುಮಾರಿ ಅವರು, ಮೋದಿ ಸರ್ಕಾರದ ನಿಲುವುಗಳು ಜನಸಾಮಾನ್ಯರ ಮೇಲೆ ಹೊರೆಯಾಗಿದೆ, ಈ ಹಿನ್ನೆಲೆಯಲ್ಲಿ ಪರ್ಯಾಯ ನೀತಿಯ ಅವಶ್ಯಕತೆ ಇದೆ ಎಂದ ಅವರು, ಬಿಜೆಪಿ ಸರ್ಕಾರ ಭಾರತವನ್ನ ಕತ್ತಲೆಯ ಕೂಪಕ್ಕೆ ತಳ್ಳುತ್ತಿದೆ ಎಂದು ಗಂಭೀರ ಆರೋಪ ಮಾಡಿದರು. ಅಖಿಲ ಭಾರತ ಮುಷ್ಕರ ಬಹಳ ಮುಖ್ಯವಾಗಿ ದುಡಿಯುವ ಜನರ ಪ್ರಶ್ನೆಗಳನ್ನ ಕಳೆದ 6 ವರ್ಷಗಳಿಂದ ಏನು ಮೊದಲ ಅವಧಿಯ ಮೋದಿ ಸರ್ಕಾರ, ಎರಡನೇ ಅವಧಿಯಲ್ಲಿ ಆಯ್ಕೆಯಾದಂತ ಬಿಜೆಪಿ ಮೋದಿ 2 ಸರ್ಕಾರ ಎರಡೂ ಕೂಡ ಬಹಳ ಅತಿ ಉಗ್ರವಾಗಿ ಕಾರ್ಮಿಕ ವಿರೋಧಿ, ಜನ ವಿರೋಧಿ, ರೈತ ವಿರೋಧಿ, ದುಡಿಯುವ ಜನರ ವಿರುದ್ಧವಾಗಿ ನೀತಿಗಳನ್ನು ಜಾರಿ ಮಾಡ್ತಾ ಇದೆ. ವಿಪರೀತ ಈ ಜಾರಿ ಮಾಡ್ತಾ ಇರ್ತಕ್ಕಂಥ ನೀತಿಗಳನ್ನ ಖಂಡಿಸಿ ಪರ್ಯಾಯ ನೀತಿಗಳು ಬರಬೇಕು, ಆ ನಿಟ್ಟಿನಲ್ಲಿ ದುಡಿಯುವ ಜನರ ಪರವಾದ ಒಂದು ನೀತಿಗಳು ಜಾರಿ ಆಗಬೇಕು ಅಂತೇಳಿ 11 ಹೆಚ್ಚು ಕಾರ್ಮಿಕ ಸಂಘಟನೆಗಳು, 200 ಹೆಚ್ಚು ರೈತ ಕೂಲಿಕಾರ ಸಂಘಟನೆಗಳು ಈ ಮುಷ್ಕರಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸಿವೆ. ಸಭೆಯಲ್ಲಿ ಮುಖಂಡರಾದ ಪುಟ್ಟಮಾಧು, ಕೃಷ್ಣೇಗೌಡ, ಲತಾಶಂಕರ್, ಚಿಕ್ಕಯ್ಯದೇಗೌಡ, ಚಂದ್ರಮ್ಮ, ಚಂದ್ರಶೇಖರ್ ಸೇರಿದಂತೆ ನೂರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಪಾಲ್ಗೊಂಡಿದ್ದರು. ಪ್ರತಿಭಟನಾ ನಿರತರು ಸಿಲ್ವರ್ ಜುಬ್ಲಿ ಪಾರ್ಕ್ ಬಳಿಯಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಮೆರವಣಿಗೆ ನಡೆಸಲು ಮುಂದಾದಾಗ ಪೊಲೀಸರು ಪ್ರತಿಭಟನಾ ನಿರತರನ್ನ ತಡೆದು ನಿಲ್ಲಿಸಿದರು. ನಂತರ ಪೊಲೀಸರು ಮಂಡ್ಯದ ಹೊಸಳ್ಳಿಯವರೆಗೆ ಮೆರವಣಿಗೆ ನಡೆಸಲು ಅನುಮತಿ ನೀಡಿದರು. ಈ ಹಿನ್ನೆಲೆಯಲ್ಲಿ ಕಾರ್ಯಕರ್ತರು ಮೆರವಣಿಗೆ ಮೂಲಕ ಹೊಸಳ್ಳಿಯವರೆಗೆ ಆಗಮಿಸಿದರು. ಕೇಂದ್ರ ಸರ್ಕಾರದ ಜನವಿರೋಧಿ ನೀತಿ ವಿರುದ್ಧ ವಿವಿಧ ಕಾರ್ಮಿಕ ಸಂಘಟನೆಗಳು ಕರೆ ನೀಡಿದ್ದಂತಹ ಭಾರತ್ ಬಂದ್ ಹಿನ್ನೆಲೆಯಲ್ಲಿ ಮಳವಳ್ಳಿ ಪಟ್ಟಣದಲ್ಲಿ ಬಂದ್ ಸಂಪೂರ್ಣವಾಗಿ ಯಶಸ್ವಿಯಾಗಿದೆ. ಅಲ್ಲಿ ಏನೇನ್ ಸಂದರ್ಭಗಳಿತ್ತು, ಬಂದ್ ಅನ್ನ ಹೇಗೆ ಜನ ಸಪೋರ್ಟ್ ಅನ್ನ ಮಾಡಿದ್ದಾರೆ ಅನ್ನೋದನ್ನ ನೋಡ್ಕೊಂಡು ಬನ್ನಿ. ಸಿಐಟಿಯು ಜನವಾದಿ ಮಹಿಳಾ ಸಂಘಟನೆ ಎಸ್ಎಫ್ಐ ಪ್ರಾಂತ ರೈತ ಸಂಘ ಬಂದ್ ಕುರಿತು ಪಟ್ಟಣದಲ್ಲಿ ಬೈಕ್ ಜಾಥೆ ನಡೆಸಿ ಬಂದ್ಗೆ ಬೆಂಬಲ ನೀಡುವಂತೆ ಮನವಿ ಮಾಡಿದ್ದರು. ಪರಿಣಾಮ ಬೆಳಗ್ಗೆಯಿಂದಲೇ ಪಟ್ಟಣದಲ್ಲಿ ಎಲ್ಲ ಅಂಗಡಿ ಮುಂಗಟ್ಟುಗಳು, ಹೋಟೆಲ್ಗಳು, ವಾಣಿಜ್ಯ ಮಳಿಗೆಗಳು ಸಂಪೂರ್ಣವಾಗಿ ಮುಚ್ಚಿದವು. ಅಲ್ಲೊಂದು ಇಲ್ಲೊಂದು ಅಂಗಡಿ ತೆರೆದಿದ್ದವಾದರೂ ಅಂಗಡಿಗಳತ್ತ ಧಾವಿಸಿದ ಪ್ರತಿಭಟನಾಕಾರರು ಅಂಗಡಿಗಳನ್ನು ಮುಚ್ಚಿಸುವ ಯತ್ನ ನಡೆಸಿದಾಗ ಅಂಗಡಿ ಮಾಲೀಕರು ಹಾಗೂ ಪ್ರತಿಭಟನಾಕಾರರ ನಡುವೆ ಮಾತಿನ ಚಕಮಕಿ ನಡೆಯಿತು. ಮಧ್ಯಪ್ರವೇಶಿಸಿದ ಪೊಲೀಸರು ಇಬ್ಬರನ್ನು ಸಮಾಧಾನ ಪಡಿಸಿದರು. ನಂತರ ಇಲ್ಲಿನ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಿಂದ ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ನಡೆಸಿದ ಪ್ರತಿಭಟನಾಕಾರರು ದಾರಿಯುದ್ದಕ್ಕೂ ಕೇಂದ್ರ ಸರ್ಕಾರದ ಕಾರ್ಮಿಕ ವಿರೋಧಿ ನೀತಿ ವಿರುದ್ಧ ಘೋಷಣೆಗಳನ್ನು ಕೂಗಿದರು. ಪಟ್ಟಣದ ಪೇಟೆ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನೆಯಲ್ಲಿ ದೇವಿ, ಸುಶೀಲಾ, ಮಂಜುಳಾ, ಭರತ್ರಾಜ್, ತಿಮ್ಮೇಗೌಡ, ಶಿವಕುಮಾರ್, ಆನಂದ್ ಹಾಜರಿದ್ದರು. ಮದ್ದೂರಿನಲ್ಲಿ ನಡೆದ ಮುಷ್ಕರದ ಸಂದರ್ಭದಲ್ಲಿ ಪೊಲೀಸರು ಹಾಗೂ ಸಿಐಟಿಯು ಕಾರ್ಯಕರ್ತರ ನಡುವೆ ಮಾತಿನ ಚಕಮಕಿ ನಡೆದು ವಾಗ್ವಾದ ನಡೆದಿದ್ದು, ಮಹಿಳಾ ಕಾಲೇಜಿನ ಒಳಗೆ ನುಗ್ಗಲು ಯತ್ನಿಸಿದಾಗ ಕೆಲವೊತ್ತು ಗೊಂದಲ ನಿರ್ಮಾಣವಾಗಿತ್ತು. ಆ ಸಂದರ್ಭ ಹೇಗಿತ್ತು ನೋಡ್ಕೊಂಡು ಬನ್ನಿ. ಮದ್ದೂರು ಪಟ್ಟಣದ ಸರ್ಕಾರಿ ಮಹಿಳಾ ಕಾಲೇಜಿನ ಒಳಗೆ ನುಗ್ಗಿ ಮುಷ್ಕರಕ್ಕೆ ಬೆಂಬಲ ನೀಡುವಂತೆ ಮನವಿ ಮಾಡಲು ಕಾರ್ಯಕರ್ತರು ಮುಂದಾದಾಗ ಪೊಲೀಸರು ಹಾಗೂ ಪ್ರತಿಭಟನಾ ನಿರತರ ನಡುವೆ ಮಾತಿನ ಚಕಮಕಿ ನಡೆಯಿತು. ಅತಿಕ್ರಮವಾಗಿ ಕಾಲೇಜಿನ ಒಳಗೆ ಪ್ರವೇಶ ಮಾಡಬೇಡಿ, ಪ್ರಾಂಶುಪಾಲರ ಅನುಮತಿ ಪಡೆಯಿರಿ ಎಂದು ಪೊಲೀಸರು ತಿಳಿಸಿದಾಗ ಪೊಲೀಸರ ವಿರುದ್ಧ ತಿರುಗಿ ಬಿದ್ದ ಕಾರ್ಯಕರ್ತರು ಪೊಲೀಸರು ಪ್ರತಿಭಟನೆಯನ್ನು ಹತ್ತುಕುತ್ತಿದ್ದಾರೆ ಎಂದು ಗಂಭೀರ ಆರೋಪ ಮಾಡಿದರು. ಆದರೂ ಸಹ ಕಾಲೇಜಿನ ಒಳಗೆ ಪ್ರವೇಶಿಸಿದ ಮುಖಂಡರು ಪ್ರತಿಭಟನೆಗೆ ಬೆಂಬಲ ಸೂಚಿಸುವಂತೆ ವಿದ್ಯಾರ್ಥಿಗಳನ್ನು ಕೋರಿದರು. ಯಾರ ಉದ್ಯೋಗವೂ ಕೂಡ ಇವತ್ತು ಭದ್ರತೆ ಇಲ್ಲ, ಎಲ್ಲರದ್ದು ಅಭದ್ರತೆಯಲ್ಲಿ ನಡೆಸ್ತಾ ಇದ್ದಾರೆ. ನೀವು ಎಷ್ಟು ಎಂಥ ಒಂದು ಪರಿಸ್ಥಿತಿ ನೀವು ನೋಡ್ತಾ ಇದ್ದೀರಾ, ಶಿಕ್ಷಣ ಯಾವ ಪ್ರಮಾಣದಲ್ಲಿ ವ್ಯಾಪಾರ ಇದ್ದಾರೆ ಅಂತೆಲ್ಲ ನಮಗೆ ಗೊತ್ತಿದೆ. ಮುಂದೆ ಉದ್ಯೋಗಕ್ಕೆ ಸಂಬಂಧಪಟ್ಟಂಥ ಪರಿಸ್ಥಿತಿ ಏನು ಅಂತ ಕೂಡ ನಿಮ್ಗೆ ಗೊತ್ತಿದೆ. ದಯವಿಟ್ಟು ಕಾಲೇಜನ್ನು ಇವತ್ತು ಬಹಿಷ್ಕರಿಸಿ ಬಂದನ್ನು ಬೆಂಬಲಿಸಿ ಅಂತ ನಾನು ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ. ನೇತೃತ್ವವನ್ನ S1 ಸೇರಿದಂತೆ ಇನ್ನಿತರರು ವಹಿಸಿದ್ದರು. ಕೆಆರ್ಪೇಟೆ ತಾಲೂಕಿನ ಪುರಾಣ ಪ್ರಸಿದ್ಧವಾದ ಬಲ್ಲೇನಹಳ್ಳಿಯ ಗವಿರಂಗನಾಥ ಸ್ವಾಮಿ ಕ್ಷೇತ್ರದಲ್ಲಿ ವಾರ್ಷಿಕ ಜಾತ್ರಾ ಮಹೋತ್ಸವವು ಸಂಭ್ರಮದಿಂದ ಮನೆ ಮಾಡಿತ್ತು. ದೇವಾಲಯಕ್ಕೆ ಆಗಮಿಸಿದ್ದಂತಹ ಭಕ್ತರಿಗೆ ಮೂಲಭೂತ ಸೌಕರ್ಯ ಇಲ್ಲ ಅಂಥೇಳಿ ಭಕ್ತರು ಮುಜರಾಯಿ ಇಲಾಖೆಗೆ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಜನವರಿ 16 ಗವಿರಂಗನಾಥ ಸ್ವಾಮಿ ಬ್ರಹ್ಮರಥೋತ್ಸವ ನಡೆಯಲಿದ್ದು, ಮೂಲಭೂತ ಸಮಸ್ಯೆಗಳಿಂದ ಬಳಲುತ್ತಿರುವ ಶ್ರೀ ಕ್ಷೇತ್ರ ಅಭಿವೃದ್ಧಿ ಕೆಲಸ ಕಾರ್ಯಗಳ ಅನುಷ್ಠಾನ ಹಾಗೂ ಕನಿಷ್ಠ ಮೂಲಭೂತ ಸೌಕರ್ಯಗಳು ಭಕ್ತರಿಗೆ ಮರೀಚಿಕೆಯಾಗಿವೆ. ಅಶುಚಿತ್ವ, ಅನೈರ್ಮಲ್ಯ ಹಾಗೂ ಕಸದ ರಾಶಿಯಿಂದ ಕೂಡಿರುವ ಕ್ಷೇತ್ರದಲ್ಲಿ ನೂರಾರು ಸಮಸ್ಯೆಗಳು ತಾಂಡವವಾಡುತ್ತಿದ್ದರೂ ಸಹ
ತಾಲೂಕು ಆಡಳಿತ ಮುಜರಾಯಿ ಇಲಾಖೆಯ ದಿವಿ ನಿರ್ಲಕ್ಷ್ಯಕ್ಕೆ ಸಾರ್ವಜನಿಕರು ಹಾಗೂ ಭಕ್ತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗಬ್ಬೆದ್ದು ನಾರುತ್ತಿರುವ ಕಲ್ಯಾಣಿ ಕ್ಷೇತ್ರದ ತುಂಬೆಲ್ಲ ಕಸದ ರಾಶಿ, ಕೋಳಿ ಪುಕ್ಕಗಳು ಹಾಗೂ ಕೋಳಿಯ ತ್ಯಾಜ್ಯದಿಂದ ದುರ್ವಾಸನೆ ಕಾಡುತ್ತಿದೆ. ಜನವರಿ 16ರಂದು ನಡೆಯಲಿರುವ ಗವಿರಂಗಪ್ಪನ ಬ್ರಹ್ಮರಥೋತ್ಸವಕ್ಕೆ 10,000ಕ್ಕೂ ಹೆಚ್ಚು ಭಕ್ತರು ಆಗಮಿಸುವ ನಿರೀಕ್ಷೆ ಇದೆ. ಕಾರ್ಮಿಕರ ಕಾನೂನುಗಳನ್ನು ತಿದ್ದುಪಡಿ ಮಾಡಲು ಹೊರಟಿರುವಂತಹ ಕೇಂದ್ರ ಸರ್ಕಾರದ ಕ್ರಮವನ್ನು ಖಂಡಿಸಿ ಪಾಂಡವಪುರ ಪಟ್ಟಣದಲ್ಲಿ ವಿವಿಧ ಕಾರ್ಮಿಕ ಸಂಘಟನೆಗಳು ಕರೆ ನೀಡಿದ್ದಂತಹ ಬಂದ್ಗೆ ಪಾಂಡವಪುರದಲ್ಲಿ ನೀರಸ ಪ್ರಕ್ರಿಯೆ ವ್ಯಕ್ತವಾಗಿದೆ. ಪ್ರತಿಭಟನೆ ಹೇಗೆ ನಡೆಯಿತು, ಅಲ್ಲಿನ ಮುಷ್ಕರ ಹೇಗಿತ್ತು, ಯಾವ ರೀತಿ ನೀರಸ ಪ್ರಕ್ರಿಯೆ ಬಂದಿದೆ ಅಲ್ಲಿಂದ ನೋಡ್ಕೊಂಡು ಬನ್ನಿ. ಪ್ರತಿಭಟನಾಕಾರರಿಗೆ ಪಾಂಡವಪುರ ಪಟ್ಟಣದ ಪಾಂಡವ ಕ್ರೀಡಾಂಗಣದಿಂದ ಖಾಸಗಿ ಬಸ್ ನಿಲ್ದಾಣದವರೆಗೆ ಮೆರವಣಿಗೆ ನಡೆಸಲು ಪೊಲೀಸ್ ಇಲಾಖೆ ಅವಕಾಶ ಮಾಡಿಕೊಟ್ಟಿತ್ತು. ತಾಲೂಕು ಕಚೇರಿವರೆಗೆ ಮೆರವಣಿಗೆ ನಡೆಸಲು ಅವಕಾಶ ಕೋರಿದಾಗ ಪೊಲೀಸರು ಹಾಗೂ ಪ್ರತಿಭಟನಾಕಾರರ ನಡುವೆ ಮಾತಿನ ಚಕಮಕಿ ನಡೆಯಿತು. ಪಟ್ಟಣದಲ್ಲಿ ಜನಜೀವನ ಸಹಜ ಸ್ಥಿತಿಯಲ್ಲಿದ್ದು ಎಂದಿನಂತೆ ಬಸ್ ಸಂಚಾರ, ಅಂಗಡಿ ಮುಂಗಟ್ಟುಗಳು ತೆರೆದಿದ್ದವು. ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸದ ಕಾರಣ ಎಂದಿನಂತೆ ಶಾಲಾ ಕಾಲೇಜುಗಳು ನಡೆದವು. ಬ್ಯಾಂಕ್, ಅಂಚೆ ಕಚೇರಿಗಳು ತೆರೆದಿದ್ದವು. ಹಳೆ ಬಸ್ ನಿಲ್ದಾಣಕ್ಕೆ ತಹಸೀಲ್ದಾರ್ ಅವರು ಆಗಮಿಸಿ ಪ್ರತಿಭಟನಾಕಾರರಿಂದ ಮನವಿ ಸ್ವೀಕರಿಸಿದರು. ಕಾರ್ಮಿಕರ ಸಂಘಟನೆಗಳ ಪ್ರತಿಭಟನೆಗೆ ರೈತ ಸಂಘ ತನ್ನ ಬೆಂಬಲ ವ್ಯಕ್ತಪಡಿಸಿ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿತ್ತು. ಚನ್ನಪಟ್ಟಣ ರಸ್ತೆಯಲ್ಲಿರುವ ಎಸ್ಜಿ ಕಾನ್ವೆಂಟ್ ಮತ್ತು ಸಪ್ತಗಿರಿ ಪ್ರೌಢಶಾಲಾ ವಿದ್ಯಾರ್ಥಿಗಳು ಮತದಾನದ ಹಕ್ಕುಗಳ ಬಗ್ಗೆ ಜಾಗೃತಿ ಮೂಡಿಸುವ ಸಲುವಾಗಿ ಹಲಗೂರಿನ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆಯನ್ನ ನಡೆಸಿದ್ದಾರೆ. ಮೆರವಣಿಗೆ ಹೇಗಿತ್ತು, ಮಕ್ಕಳ ಜಾಥಾ ಹೇಗಿತ್ತು ನೋಡ್ಕೊಂಡು ಬನ್ನಿ. 18 ವರ್ಷ ತುಂಬಿದ ಪ್ರತಿಯೊಬ್ಬರು ತಮ್ಮ ಹೆಸರನ್ನ ನೋಂದಾಯಿಸಿ ಮತ ಚಲಾಯಿಸಬೇಕು ಎಂಬ ಕರಪತ್ರಗಳನ್ನು ಹಿಡಿದು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುತ್ತಾ ಪ್ರಮುಖ ರಸ್ತೆಗಳಲ್ಲಿ ಘೋಷಣೆಗಳನ್ನು ಕೂಗುತ್ತಾ ಮೆರವಣಿಗೆ ನಡೆಸಿದರು. ಶಾಲೆಯ ಶಿಕ್ಷಕರಾದ ಪುನೀತ್ ಮಾತನಾಡಿ, ದೇಶದ ಅಭಿವೃದ್ಧಿಗಾಗಿ ಉತ್ತಮ ನಾಯಕರನ್ನು ಆಯ್ಕೆ ಮಾಡಲು 18 ವರ್ಷ ತುಂಬಿದ ಪ್ರತಿಯೊಬ್ಬರು ಸಹ ಮತ ಚಲಾಯಿಸುವಂತೆ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಸಂಸ್ಥೆಯ ಸಂಸ್ಥಾಪಕರಾದ ಲತಾಜಿಗೌಡ, ರೇಣುಕುಮಾರಿ, ಚೇತನ್ ಹಾಜರಿದ್ದರು. ಶಿಷ್ಟಾಚಾರವನ್ನು ಉಲ್ಲಂಘಿಸಿ ಕ್ಷೇತ್ರದ ಶಾಸಕರಿಲ್ಲದೆ ಅಧಿಕಾರಿಗಳ ಗೈರು ಹಾಜರಿಯಲ್ಲಿ ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಸದಸ್ಯರು ಹಾಗೂ ಕಾಂಗ್ರೆಸ್ ಮುಖಂಡರನ್ನ ಕಟ್ಟಿಕೊಂಡು ಸರ್ಕಾರದ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆಯನ್ನ ನೆರವೇರಿಸಿರುವ ತಾಲೂಕು ಪಂಚಾಯಿತಿ ಅಧ್ಯಕ್ಷರಾದ ವಿಪಿ ನಾಗೇಶ್ ರವರ ಕ್ರಮವನ್ನ ಕಟುವಾಗಿ ಟೀಕಿಸಿರುವ ಜಿಲ್ಲಾ ಪಂಚಾಯಿತಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಬಿ ರವಿ, ಇದು ಕಾಂಗ್ರೆಸ್ ಮುಖಂಡರ ಕೀಳು ರಾಜಕಾರಣಕ್ಕೆ ಸಾಕ್ಷಿಯಾಗಿದೆ ಅಂತ ಹೇಳಿ ಆರೋಪಿಸಿದ್ದಾರೆ. ಮಳವಳ್ಳಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಳೆದ ಭಾನುವಾರ ಬೆಳಕವಾಡಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಜಯಕಾಂತ ಅಂಕರಾಜು ಅವರ ಅನುದಾನದಲ್ಲಿ ಬಿಜಿಪುರ ಹಾಗೂ ಹೊಸಳ್ಳಿ ಗ್ರಾಮಗಳಲ್ಲಿನ ರಸ್ತೆ ಹಾಗೂ ಚರಂಡಿ ಕಾಮಗಾರಿಗೆ ಶಾಸಕರನ್ನು ಬಿಟ್ಟು ಇಲಾಖಾ ಅಧಿಕಾರಿಗಳು ಇಲ್ಲದಿರುವಾಗ ಕಾಮಗಾರಿಗೆ ಗುದ್ದಲಿ ಪೂಜೆ ಮಾಡಿರುವ ಅಧ್ಯಕ್ಷರ ಕ್ರಮ ಕೀಳು ಪ್ರಚಾರದ ಪರಮಾವಧಿ ಎಂದು ಹೇಳಿದರು. ಗೋಷ್ಠಿಯಲ್ಲಿ ಮಲ್ಲೇಗೌಡ, ನಟೇಶ್, ಪುಟ್ಟಸ್ವಾಮಿ, ನೂರುಲ್ಲಾ, ಪ್ರಶಾಂತ್ ಕುಮಾರ್, ಕಂಬರಾಜು ಹಾಜರಿದ್ದರು. ಹಲಗೂರಿನ ಸರ್ಕಾರಿ ಪ್ರಾಥಮಿಕ ಶಾಲೆ ಆವರಣದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಹೋಬಳಿ ಘಟಕದ ನೂತನ ಅಧ್ಯಕ್ಷರಾದ ಭಕ್ತ ವತ್ಸಲರವರ ನೇತೃತ್ವದಲ್ಲಿ ವಿಶ್ವ ಮಾನವ ಕುವೆಂಪುರವರ ಜನ್ಮ ದಿನಾಚರಣೆಯನ್ನ ಇತ್ತೀಚೆಗೆ ಶಾಲಾ ಆವರಣದಲ್ಲಿ ನಡೆಸಲಾಯಿತು. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಕನ್ನಡ ಉಪನ್ಯಾಸಕರಾದ ವಿಶ್ವಾರಾಧ್ಯರವರು ಮಾತನಾಡಿ, ಕುವೆಂಪುರವರು ಹಲವಾರು ಕೃತಿಗಳನ್ನು ಮತ್ತು ಸಾಹಿತ್ಯವನ್ನು ರಚಿಸಿದ್ದಾರೆ. ರಾಮಾಯಣ ದರ್ಶನ ಕೃತಿಗೆ ಮೊದಲ ಬಾರಿಗೆ ಜ್ಞಾನಪೀಠ ಪ್ರಶಸ್ತಿ ಬಂದಿದೆ. ಅವರ ವೈಚಾರಿಕ ನಿಲುವು ಅಪಾರವಾದುದು ಎಂದರು. ಕನ್ನಡ ಸಾಹಿತ್ಯ ಪರಿಷತ್ನ ಜಿಲ್ಲಾ ಕೋಶಾಧ್ಯಕ್ಷರಾದ ಡಾಕ್ಟರ್ ಕೃಷ್ಣೇಗೌಡ ಮಾತನಾಡಿ, ರಾಷ್ಟ್ರಕವಿ ಕುವೆಂಪುರವರು ನುಡಿದಂತೆ ನಡೆದವರು ಎಂದು ಹೇಳಿದರು. ಜಿಲ್ಲಾಧ್ಯಕ್ಷರಾದ ರವಿಕುಮಾರ್ ಚಾಮಲಪುರ ಮಾತನಾಡಿ, ನೂತನವಾಗಿ ಪ್ರತಿ ತಿಂಗಳಿಗೊಮ್ಮೆ ಕಾರ್ಯಕ್ರಮಗಳನ್ನು ಸದಸ್ಯರ ವಿಶ್ವಾಸವನ್ನು ಪಡೆದುಕೊಂಡು ನಡೆಸಬೇಕೆಂದು ಸಲಹೆ ನೀಡಿದರು. ಸಂದರ್ಭದಲ್ಲಿ ದೇವರಾಜು, ಮಂಗಳಮ್ಮ, ರಾಮು ಹಾಜರಿದ್ದರು. ಕೆಆರ್ಪೇಟೆ ಪಟ್ಟಣದಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಜನವಿರೋಧಿ ಹಾಗೂ ರಾಷ್ಟ್ರ ವಿರೋಧಿ ನೀತಿಗಳ ವಿರುದ್ಧ ಸಿಐಟಿಯು ಕಾರ್ಮಿಕ ಸಂಘಟನೆಯ ನೇತೃತ್ವದಲ್ಲಿ ಕರೆಯಲಾಗಿದ್ದಂತಹ ರಾಷ್ಟ್ರವ್ಯಾಪ್ತಿ ಸಾರ್ವತ್ರಿಕ ಮುಷ್ಕರವು ಯಶಸ್ವಿಯಾಗಿ ನಡೆಯಿತು. ಆಶಾ, ಅಂಗನವಾಡಿ, ಗ್ರಾಮ ಪಂಚಾಯಿತಿ ನೌಕರರು ಮತ್ತು ಬಿಸಿಯೂಟ ತಯಾರಕರು ನೂರಾರು ಸಂಖ್ಯೆಯಲ್ಲಿ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು. ಪಟ್ಟಣದ ಎಂಕೆ ಬೊಮ್ಮೇಗೌಡ ವೃತ್ತದಲ್ಲಿ ಮಾನವ ಸರಪಳಿ ರಚಿಸಿದ ಕಾರ್ಯಕರ್ತರು ಮಿನಿ ವಿಧಾನಸೌಧದ ಮುಂಭಾಗದಲ್ಲಿ ಧರಣಿ ಸತ್ಯಾಗ್ರಹ ನಡೆಸಿ ತಹಸೀಲ್ದಾರ್ ಶಿವಮೂರ್ತಿ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಿ ತಮ್ಮ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಮನವಿ ಮಾಡಿದರು. ತಹಸೀಲ್ದಾರ್ ಶಿವಮೂರ್ತಿ ಅವರು ಪ್ರತಿಭಟನಾಕಾರರಿಂದ ಮನವಿಯನ್ನು ಸ್ವೀಕರಿಸಿ ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ತಲುಪಿಸುವುದಾಗಿ ಭರವಸೆ ನೀಡಿದರು. ಪ್ರತಿಭಟನೆಯಲ್ಲಿ ಮುದ್ದುಕುಮಾರ್, ಲಕ್ಷ್ಮೀಪುರ, ಜಗದೀಶ್, ಜಯರಾಮ್, ನಾಗರಾಜು ಪಾಲ್ಗೊಂಡಿದ್ದರು. ಮತ್ತೊಮ್ಮೆ ಹೆಡ್ಲೈನ್ಸ್. ಕೇಂದ್ರ ಸರ್ಕಾರದ ಜನವಿರೋಧಿ ನೀತಿಗೆ ಖಂಡನೆ, ಮಂಡ್ಯದಲ್ಲಿ ಮುಷ್ಕರಕ್ಕೆ ನೀರಸ ಪ್ರತಿಕ್ರಿಯೆ, ಮಳವಳ್ಳಿ ಕೆಆರ್ಪೇಟೆಯಲ್ಲಿ ಉತ್ತಮ ಸ್ಪಂದನೆ. ಮಂಡ್ಯಕ್ಕೆ ರಾಷ್ಟ್ರೀಯ ಸಫಾಯಿ ಕರ್ಮಚಾರಿ ಆಯೋಗದ ಸದಸ್ಯರ ಭೇಟಿ, ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಚರ್ಚೆ, ಮೂಲಭೂತ ಸೌಕರ್ಯ ಕಲ್ಪಿಸುವ ಭರವಸೆ. ದಂಡಿಗನಹಳ್ಳಿಯಲ್ಲಿ ಚಿರತೆ ದಾಳಿಗೆ ಮೇಕೆಗಳ ಮಾರಣ ಹೋಮ, ಕಂಗಾಲಾದ ರೈತ, ಚಿರತೆ ನಿಯಂತ್ರಣಕ್ಕೆ ಗ್ರಾಮಸ್ಥರ ಒತ್ತಾಯ.
ಹೊಸ ಪಿಂಚಣಿ ಯೋಜನೆ ರದ್ದುಗೊಳಿಸಲು ಆಗ್ರಹ. ಹಳೆ ಪಿಂಚಣಿ ಯೋಜನೆ ಜಾರಿಗೆ ಒತ್ತಾಯ. ಮಂಡ್ಯದ ಅಂಚೆ ಕಚೇರಿ ಎದುರು ಮುಷ್ಕರ. ಗವಿರಂಗನಾಥ ಸ್ವಾಮಿ ಜಾತ್ರೆಗೆ ಮೂಲಭೂತ ಸೌಕರ್ಯದ ಕೊರತೆ. ಮುಜರಾಯಿ ಇಲಾಖೆ ವಿರುದ್ಧ ಭಕ್ತರ ಆಕ್ರೋಶ. ಸ್ವರ್ಣ ಟಿವಿ ವಿಶೇಷ ವರದಿ. ಇದಿಷ್ಟು ಇವತ್ತಿನ ಸುದ್ದಿಗಳು. ಸ್ವರ್ಣ ಟಿವಿ, ಇದು ಬಾಂಧವ್ಯಗಳ ಬೆಸುಗೆ. ವಂದನೆಗಳು.